ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಡೈಲಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಶಾಪಿಂಗ್ಗೆ ಅಂತ ಹೊರಟ್ವಿ ನಾನು, ನಮ್ಮ ಮಮ್ಮಿ, ದೀಪು, ರಶ್ಮಿ, ಶುಕಿ. ಶುಕಿ ಫುಲ್ಲು ಸ್ಲೀಪಿ, ನಿದ್ದೆ ಮಾಡಿಬಿಟ್ಟಿದ್ಲು. ಆಮೇಲೆ ಮತ್ತೆ ಅವಳನ್ನ ಇಬ್ಬರಿಸ್ಕೊಂಡು ಕರ್ಕೊಂಡು ಹೊರಟ್ವಿ. ಕ್ಯಾಬ್ ಬುಕ್ ಮಾಡಿಕೊಂಡು ಬೈಯಪ್ನಳ್ಳಿ ಅಲ್ಲ, ಬೆನ್ಗೇನಳ್ಳಿ ಮೆಟ್ರೋ ಸ್ಟೇಷನ್ ತನಕ ಹೋದ್ವಿ. ಅಲ್ಲಿಂದ ಬೆನ್ಗೇನಳ್ಳಿಯಿಂದ ಮಾಮೂಲಿ ಚಿಕ್ಕಪೇಟೆಗೆ ನಾವು ಹೋದ್ವಿ. ಮೆಟ್ರೋದಲ್ಲಿ ತುಂಬ ಈಸಿಯಾಗಿ ಹೋಗ್ಬೋದು, ಕ್ಯಾಬಲ್ಲಿ ಹೋಗೋದಕ್ಕಿಂತ ಅಥವಾ ಬಸ್ಸಲ್ಲಿ ಹೋಗೋದಕ್ಕಿಂತ. ಬಸ್ಸಲ್ಲಂತೂ ಹೋಗೋದೇ ಇಲ್ಲ ಬಿಡಿ, ನಾವು ತೀರಾ ಕಡಿಮೆ ಅಂದರೆ ತೀರಾ ಕಡಿಮೆ ಬಸ್ಸಲ್ಲಿ ಹೋಗೋದು, ಕಷ್ಟ, ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇನೆ ಏನೆಲ್ಲ ಶಾಪಿಂಗ್ ಮಾಡಿದ್ವಿ ಅಂತ ಈ ವಿಡಿಯೋದಲ್ಲಿ ನೀವು ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಬರೋಕ್ಕೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀವಿ, ವಿಡಿಯೋಸ್ನ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮನೆ ಚಾಚಿ ತಕೊಳಕ ಇದು ಕಾಸು ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಬ್ಯೂಟಿಫುಲ್ ಪ್ರಾಡಕ್ಟನ್ನು ಶೇರ್ ಮಾಡ್ಕೋಬೇಕು ಅಂತಿದ್ದೀನಿ. ಲವ್ಲ್ಯಾಪ್ ಅವರ ರಾಯಲ್ ಹೈ ಚೇರ್, ಮಕ್ಕಳಿಗೆ ಅಂತಲೇ ಸ್ಪೆಷಲಿ ಮಾಡಿರುವಂಥದ್ದು ಇದು. ತುಂಬಾ ಚೆನ್ನಾಗಿದೆ, ಇದರಲ್ಲಿ ತುಂಬಾ ಫೆಸಿಲಿಟೀಸ್ ಇದೆ. ಆ್ಯಕ್ಚುಲಿ ಇದನ್ನು ಯಾರಾದರೂ ಒಂದು ಒಳ್ಳೆ ಹೈ ಚೇರನ್ನು ತೊಗೋಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ರೆ ಖಂಡಿತ ನೀವು ಇದನ್ನು ತೊಗೋಬೋದು. 100% ರೆಕಮೆಂಡಬಲ್ ಇದಂತೂ. ಇದರಲ್ಲಿ ಸೇಫ್ಟಿ ಬೆಲ್ಟನ್ನು ಕೊಟ್ಟಿರ್ತಾರೆ, ಮಕ್ಕಳು ತುಂಬಾ ಆರಾಮಾಗಿ 100% ಸೇಫ್ ಆಗಿರ್ತದೆ. ಬೆಲ್ಟ್ ಹಾಕೋ ತನಕ ಹುಷಾರಾಗಿ ಹಾಕಬೇಕಾಗತ್ತೆ ಅಷ್ಟೇ. ಆ್ಯಂಡ್ ಈ ರೀತಿ ಅಡ್ಜಸ್ಟಬಲ್ ಬೆಲ್ಟ್ಸ್ ಕೊಟ್ಟಿರ್ತಾರೆ, ನಮ್ಮ ಮಗು ವೆಯ್ಟ್ ಹೇಗಿದೆ, ಹೈಟ್ ಹೇಗಿದೆ, ಆ ರೀತಿ ನಾವು ಇದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಅದು ಅಲ್ಲದೆ ಮಗುಗೆ ಚಿಕ್ಕ ಮಗುವಿಂದ ಅಭ್ಯಾಸ ಮಾಡಿಬಿಟ್ರೆ ತುಂಬ ಇಷ್ಟಪಡ್ತಾರೆ. ಶುಕಿನೂ ಅಷ್ಟೇನೆ, ಸ್ವಲ್ಪ ದಿವಸ ಕೂತ್ಕೋತಿರ್ಲಿಲ್ಲ ಆ್ಯಂಡ್ ಈಗ ಮತ್ತೆ ಅಡಿಕ್ಟ್ ಆಗಿದ್ದಾಳೆ ಅದಕ್ಕೆ. ಮತ್ತೆ ಕೂತ್ಕೊಂಡು ಅದರಲ್ಲೇ ಊಟ ಮಾಡ್ತಿದ್ದಾಳೆ. ಹ್ಯಾಂಡ್ಸ್ ಅಪ್ ಮಾಡು ಚಿನ್ನಿ ಅಂತಂದರೆ ಹ್ಯಾಂಡ್ಸ್ ಅಪ್ ಮಾಡಿಕೊಂಡು ಅವಳು ಕೂತ್ಕೊಂಡು ಊಟ ಮಾಡ್ತಾಳೆ. ಇದರಲ್ಲಿ 2-3 ಅಡ್ಜಸ್ಟಬಲ್ ಪೊಸಿಷನ್ಸ್ ಇರುತ್ತೆ. ಶೋಲ್ಡರಲ್ಲಿ ಈಸಿಯಾಗಿ ನಾವು ಹೇಗೆ ಬೇಕೋ ಆ ರೀತಿ ಆ ಮಗುಗೆ ರೆಸ್ಟ್, ಮಲ್ಕೋಬೇಕು ಅಂತಿದ್ರೆ ಮಲ್ಕೊಂಡು ನಾವು ಊಟ ತಿನ್ನಿಸ್ಬೋದು, ಅಥವಾ ಕೂತ್ಕೊಂಡು ತಿಂತಾರೆ ಅಂದರೆ ಕೂತ್ಕೊಂಡು ನಾವು ಊಟ ಮಾಡಿಸ್ಬೋದು. ಆ್ಯಂಡ್ ಕಾಲ್ಗೂ ಅಷ್ಟೇ ಅಡ್ಜಸ್ಟಬಲ್ ಟೇಬಲ್ಸ್ ಕೊಟ್ಟಿರ್ತಾರೆ, ಸೊ ದ್ಯಾಟ್ ನಮ್ಗೆ ಹೆಂಗೆ ಬೇಕೋ ಆ ರೀತಿ ನಾವು ಅಡ್ಜಸ್ಟ್ ಮಾಡಿಕೊಂಡು ಆ ಸ್ಟ್ಯಾಂಡನ್ನು ನಾವು ಇಟ್ಕೋಬೋದು. ಇಲ್ಲಿ ಟೇಬಲ್ನ ಫಿಟ್ ಮಾಡೋದು ನಂಗೆ ತುಂಬ ಇಂಪ್ರೆಸ್ ಮಾಡ್ತಿದ್ದು. ಆ್ಯಕ್ಚುಲಿ ಹೇಳಬೇಕಂತಂದರೆ ನೀಟಾಗಿ ಫಿಟ್ ಮಾಡಿದಾದಮೇಲೆ ಊಟ ಎಲ್ಲ ಮುಗಿಸಿ ನಾವು ಇದನ್ನು ತೆಗೆದು ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಇದನ್ನು ಜಸ್ಟ್ ಹಿಂಗೆ ಎತ್ತಿ ಬಿಸಾಕೋ ಥರ ಇರ್ತಾ ಇತ್ತು. ಇದರಲ್ಲಿ ಲಾಕ್ ಸಿಸ್ಟಮ್ ಕೊಟ್ಟಿದ್ದಾರೆ, ಇದರಲ್ಲೂ ಅಷ್ಟೇ 4 ಪೊಸಿಷನ್ಸ್ ಕೊಟ್ಟಿರ್ತಾರೆ, ಸೊ ದ್ಯಾಟ್ ನಮ್ಗೆ ಯಾವ ರೀತಿ ಬೇಕೋ ಮಗುಗೆ ಯಾವ ಥರ ಅಡ್ಜಸ್ಟ್ ಮಾಡ್ಕೋಬೇಕೋ ನಾವು ಆ ರೀತಿ ಅಡ್ಜಸ್ಟನ್ನು ಮಾಡ್ಕೋಬಹುದು. ಅದು ಅಲ್ಲದೆ ಇದರಲ್ಲಿ ನಮಗೆ ನಾವು ಸೀಟಿಂಗ್ ಹೇಗಿರುತ್ತೆ, ನಮ್ಮ ಡೈನಿಂಗ್ ಟೇಬಲ್ ಆಗಿರ್ಬೋದು, ನಾವು ಎಲ್ಲಿ ಕೂತ್ಕೋತೀವೋ ಅಥವಾ ಕೆಳಗಡೆ ಕೂತ್ಕೊಂಡು ಊಟ ಮಾಡಿಸೋದಾದರೆ ಹೆಂಗಾದರೂ ಹಾಗೆ ನಾವು ಆ ಥರ 4-5 ಪೊಸಿಷನ್ಸ್ನ ನಾವು ಇದರಲ್ಲಿ ಚೇಂಜ್ ಮಾಡ್ಕೋಬೋದು. ಆ್ಯಂಡ್ ವೀಲ್ಸ್ ಕೂಡ ತುಂಬಾ ಸೇಫ್ಟಿಯಾಗಿ ಕೊಟ್ಟಿದ್ದಾರೆ, ಇದು ಯಾವುದೇ ಕಾರಣಕ್ಕೂ ಮೂವ್ ಆಗಲ್ಲ. ಲಾಕ್ ಬಟನ್ಸ್ ಕೊಟ್ಟಿರ್ತಾರೆ, ಮೂವ್ ಆಗಬಾರ್ದು ಅಂತಂದರೆ ನಾವು ಇದನ್ನು ಪ್ರೆಸ್ ಮಾಡಿದಾಗ ಅದು ಲಾಕ್ ಆಗುತ್ತೆ. ಸ್ಟೋರೇಜ್ ಸ್ಪೇಸ್ ಕೂಡ ಅಷ್ಟೇ, ಈ ರೀತಿ ಫೋಲ್ಡ್ ಮಾಡಿ ನಾವು ಇದನ್ನು ಇಡಬಹುದು. ನೀವೇನಾದರೂ ಈ ಪ್ರಾಡಕ್ಟ್ನ ತೊಗೋಬೇಕು ಅಂತಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕನ್ನು ಕೊಡ್ತೀನಿ, ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ಚೆಕ್ ಮಾಡ್ಬೋದು ಅಥವಾ lovlap.com ವೆಬ್ಸೈಟಲ್ಲಿ ಕೂಡ ಚೆಕ್ ಮಾಡ್ಬೋದು. 100% ರೆಕಮೆಂಡಬಲ್ ಪ್ರಾಡಕ್ಟ್, ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಇಲ್ಲಿ ಫ್ರಾಕ್ ತೊಗೊಳೋಣ ಅಂದ್ಬಿಟ್ಟು ಬಂದಿದ್ದೀವಿ. ಗಾಣವಿ ಅವ್ರಿಗೆ ಒಂದು ಮದುವೆ ಅಟೆಂಡ್ ಮಾಡೋದಿದೆ. ಒಳಗಡೆ ಹೋಗ್ಬೇಕು, ನೋಡು ಇಲ್ನೋಡು
ನೋಡಿ ಇದು ಮೂರ್ ಕಲರ್ ಇದೆ, ಒಂದು ಎರಡು ಮೂರು. ಓಹೋ ಎಷ್ಟು ಕಾಡಿಯೋ ಇವಾಗ ನೆಕ್ಸ್ಟ್ ಬೇರೆ ಇಲ್ಲೆಲ್ಲೋ ಒಂದು ನೋಡ್ತೀವಿ, ಅವಾಗ ಆ ಅಂಗಡಿಗೆ ಹೋಗ್ತಿದ್ರು ವಾಪಸ್. ಫೈ ಬಿಕಾಸ್ ಅಲ್ಲಿ ಹಿಂದೆ ಎಲ್ಲ ಇತ್ತು, ಅದಕ್ಕೋಸ್ಕರ ತಿರ್ಗಾ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇಲ್ಲಿರೋದು ಅಲ್ಲಿ ಅಲ್ಲಿ ಯಾವುದೋ ಒಂದು ಪರ್ಪಲ್ ಐತೆ, ಪರ್ಪಲ್ 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 ಲೆಟ್ಸ್. ಸೊ ನಮ್ಮ ಅಕ್ಕ ವ್ಲಾಗ್ನ ಇವತ್ತು ನಾನು ಮಾಡ್ತಾ ಇದ್ದೀನಿ ಗೈಸ್, ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಳ್ತೀನಿ. ಜಸ್ಟ್ ಫಾರ್ ಎ ಚೇಂಜ್ ಇವತ್ತು ನಾನು ವ್ಲಾಗ್ ಮಾಡ್ತಾ ಇಲ್ಲ, ಅವಳು ಮಾಡ್ತಾ ಇರೋದಕ್ಕೆ ಸಪೋರ್ಟ್ ನೋಡಿ. ಅವ್ರ ಮಗಳು ಹಿಂಗೆಲ್ಲ ಒತ್ಕೊಂಡು ಇಷ್ಟ ಆಯ್ತು, ಬಟ್ ಇದು ಸೈಜ್ ಇಲ್ಲ ಅಂತಂದೆ. ಈ ತರ ಟೈಲ್ ಬೇಕಂತ ಹೇಳುದೆ, ಜಾಸ್ತಿ ದೊಡ್ಡದಿದೆ ನಮ್ ಶುಕಿಗೆ, ಆದ್ರೆ ಎತ್ತಬೇಕಂತೆ. ನಮ್ಗೆ ಬೇಡ ಅಂತ ಹೇಳಿದೀವಿ, ನೋಡೋಣ ಎಲ್ಲಾದ್ರೂ ಇದು ಸಿಕ್ಕಿದ್ರೆ ತಗೊಂತೀವಿ. ಬನ್ನಿ ತಿರ್ಗಾ ವಾಪಸ್ ಹೋಗೋಣ ಫ್ರೆಂಡ್ಸ್. ಇದ್ರಲ್ಲಿ ನೋಡೋಣ, ಇದ್ರಲ್ಲಿ ನೋಡಿ ಡಿಸ್ಪ್ಲೇ. ಅವ್ರು ನಿಮ್ಗೆ ಎಲ್ಲ ಅಂಗಡಿ ಈ ತರ ಹಿಂಗ್ ಪಟ್ ಪಟ್ ಅಂತ ಎತ್ತಿ ತೋರಿಸಲ್ಲ, ಏನು ಇಲ್ಲ ಇಲ್ಲಿ, ಎಲ್ಲ ಓಲ್ಡ್ ಮಾಡಲ್. ಈ ಬೇಬಿ ಪಿಂಕ್ ಚೆನ್ನಾಯ್ತಲ್ಲ, ಪರವಾಗಿಲ್ಲ ಚೆನ್ನಾಗೈತೆ. ಇವಾಗ ಬ್ರೈಡ್ಸೆ ರಿಸೆಪ್ಷನ್ ಈ ತರದ್ದು ಹಾಕೊಂತಾರೆ ಫ್ರಾಕ್. ಇಲ್ಲಿ ಅದು ಜಾಸ್ತಿ ಹೇಳ್ತಾ ಇದ್ದಾರೆ ಗೈಸ್, ಚೆನ್ನಾಗಿದೆ ಬಟ್ ಪ್ರೈಸ್ ಸ್ವಲ್ಪ ಜಾಸ್ತಿ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡೋಣ ಚೆನ್ನಾಗಿದೆ. ಏ ಪೆದ್ದಿ ಹೋಗು, ಈ ತರದ್ದು ಐತಲ್ಲ ಕಲರ್ ಕಲರ್ದು, 6 ಮಂತ್ ಬರ್ತಡೇಗ್ ತಂದಿದ್ದು. ಬೇಡ ಸರ್ ಇಂಥದ್ದಿದೆ ಗುದ್ದು. ಇಲ್ಲಡಿ ಇಲ್ಲಿ ನೋಡಿ ನೋಡಿ ಗೈಸ್, ಕಲರ್ ಇದೆ. ಚಿಂಕಣಿ ಅಯ್ಯ ಗಲೀಜಿಳು. ಏ ಬೇಡ ಇದು ಅಮ್ಮ, ಯಾಕೋ ಜಾತ್ರೆ ತರ ಇದೆ. ಇಷ್ಟ ಆಗಲ್ಲ ಗೈಸ್, ಆಫೀಷಿಯಲ್ ಆಗಿರ್ಬೇಕು ನೋಡ ಜಾತ್ರೆ ತರ. ನಾವಂತೂ ಹಿಂಗೆಲ್ಲ ಹಾಕಿಲ್ಲ, ನಮ್ಮ ಮಕ್ಕಳನ್ನ ಹಾಕಿಲ್ಲ, ಯಾವುದೇ ಇದ್ರ ಜಾತ್ರೆ ತರ ಇದೆ. ಅಷ್ಟು ಚೆನ್ನಾಗಿರ್ತೈತಂತೆ, ನನಗೆ ಇಷ್ಟ ಆಗಿಲ್ಲ ಫ್ರೆಂಡ್ಸ್. ನಿಂಗೆ ಇಷ್ಟ ಆಯ್ತಾ? ನಿಂಗೆ ಇಷ್ಟ ಆಯ್ತು ಚಿನ್ನಿ? ಇದು ಇಷ್ಟ ಆಯ್ತಾ? ಅಲ್ಲೋಡೆ ಕನ್ನಡಿಗೆ ನೋಡು ಹೆಂಗ್ ಕಾಣಿಸ್ತೈತೆ ನೋಡ ಅಲ್ಲಿ. ಏನು ನೋಡಿ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಇವಳು ಕಳ್ಳೆ ಕಳ್ಳೆ ಬೀಜಗಳು ತಿಂದು ತಿಂದು ಊಸು, ಆಮೇಲೆ ಚೆನ್ನಾಗಿ ಇವಾಗ ತಿಂದ್ಬಿಟ್ಟು ಊಸ. ಏ ಚೆನ್ನಾಗಿಲ್ಲಮ್ಮ, ಅದು ಬ್ಲೂ ಕಲರು, ಇದು ಚೆನ್ನಾಗೈತೆ ನೋಡೋಣ. ಹಾ ಹಾ ಎಷ್ಟಾಗುತ್ತೆ ಸರ್ ಇದು?
ಎಲ್ಲಿ ತೆಕೊಡ್ತೀನಿ ಬಾ ಇಲ್ಲಿ ಕಂದ ಎಷ್ಟು ನೋಡ್ತಾ ಇದೇ ಚೆನ್ನಾಗೈತೆ ಡಿಸೆಂಟ್ ಆಗಿ ನಕ್ಕ ಅದೇ ಇಷ್ಟ ಆಗಿದ್ದು ಸವರಿ ಇಲ್ಲಡು ಸವರಿ 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 ಕುಕಿ ಇಲ್ಲಿ ಸುಮ್ಮನೆ ಇರ್ಬೇಕು ನೋಡ್ಬೇಕಲ್ಲ ಡಬ್ಬ ತರ ಐತಿ ಬಿಚ್ಚಕ್ಕೆಲಿ ಪಿಂಕ್ ಅದ್ ಚೆನ್ನಾಗಿ ಪಿಂಕ್ ಪಿಂಕ್ ಜಾಸ್ತಿ ಚೆನ್ನಾಗ ನಮ್ಮ ಮಮ್ಮಿ ನೋಡಿ ಗೈಸ್ ಬಾರ್ಗೇನ್ ಮಾಡ್ತಾವ್ರಿ ಗಿಲ್ಲಿದ್ದೀನಿ ನೋಡಿ ಗಿಲ್ಸ್ಕೊಂತಾಳ ಇವಾಗ ಎಷ್ಟು ಗಿಲ್ಲಿದ್ರು ಗಿಲ್ಸ್ಕೊಂತಾಳ ಸ್ಯಾಂಡ್ವಿಚ್ ತಗೋಣ ಅಂದ್ಬಿಟ್ಟು ತಗೊಂಡ್ತಾ ಇದ್ದೀವಿ ನಮ್ಮ ಮಮ್ಮಿ ಅಲ್ಲಿ ಹೋಗಿದ್ದಾರೆ ಬಾರ್ಗೇನ್ ಮಾಡಿ ಮಾಡಿ ಸಾಕಾಯ್ತು ಕೊನೆ ಗಿಟ್ಟೇ ಇಲ್ಲ ಅವಯ್ಯ ಬಿಟ್ಬಿಟ್ಟು ತಿನ್ನಕ್ ಎಲ್ಲಿ ಏನಾಯ್ತೆ ಅಂತ ಹುಡ್ಕತ ಅವಳೆ ಕುತ್ಕೊಂಡು ನೀವು ಕುಡಿದಿರತ್ತೆ ಹೋಯ್ತು ಕುಡಿಲಿ ಇದಕ್ಕಾದ್ರೆ ಸೂಪರ್ ಆಗೈತೆ ಅಂದ್ಬಿಟ್ಟು ಕುಡಿದೆ ಅವಳು ಬೀದ್ ಬೀದಿಗೂ ತಿನ್ನಕ್ ಹುಡ್ಕೊಂಡವಳ ಗೈಸಿ ಇವಳು ಹೆಂಗೈತೆ ಯಾಕಂದ ಆರೆಂಜ್ ಆಯ್ತಲ್ಲ ಕುರಿದೇ ಇಸ್ಕೋ ಹ್ಮ್ ಆತೈತ್ ಬಿಡೆ ಚೆನ್ನಾಗಿದೆ ಹಿಂಗ ಹಾಕಿದ್ರು ಚೆನ್ನಾಗಿರ್ತದೆ ಹಿಂದಕ್ಕೆ ಹಾಕೊಂಡ್ರು ಚೆನ್ನಾಗಿರ್ತದೆ ಹಿಂಗ ಹಾಕಿದ್ರು ಹಿಂಗೆ ಹಾಕೊಳೋದ ಮರಾಣಿ ಮನೆ ಇಷ್ಟ ಆಯ್ತಾ ಚಪ್ಪಲು ಮನೆ ಇಷ್ಟ ಆಯ್ತಾ ಚಪ್ಪಲು ಅಷ್ಟೇ ಕೊಡ್ಸೋದಿನ್ ಚಿಚಿ ನೋಡಿ ಡ್ರೆಸ್ ತಗೊಂಡೋಗ್ತಿದ್ದೀವಿ ಎಲ್ಲ ತಗೊಂಡ್ವಿ ಇವಾಗ ನೆಕ್ಸ್ಟ್ ಬಟ್ಟೆ ಪೀಸ್ ತಗೊಬೇಕು ಅಂತ ಹೋಗ್ತಾ ಇದೀವಿ ನೋಡೋಣ ಮನೆ ನಿನ್ ಚಪ್ಪಲ ಹಿಂಗ ಇಷ್ಟ ಆಯ್ತಾ ಚಪ್ಪಲಿ ಇಷ್ಟ ಆಯ್ತಾ ಚಿನಿ ದೀಪು ಈ ಚಪ್ಪಲಿ ತಗೊಂಡು ಸಕ್ಕದಾಗಿದೆ ಇದು ಸುಖಿನೋ ತಲೆ ಕೊಡ್ದಿದೆ ತಲೆ ಎಲ್ಲ ಗಿರದ್ ಈ ಬಾಕ್ಸ್ ತಗೊಂಡ್ ಡಮ್ಮೀರ ನಂಗ್ ಹೊಡೆದ್ ಬಿಟ್ಟು ನನ್ ತಲೆ ಎಲ್ಲ ಅಯ್ಯವೆಲ್ಲ ಓಲ್ಡ್ ಐತೆ ರಶ್ಮಿ
ಒಂದ್ ಸ್ವಲ್ಪ ಡ್ರೆಸ್ ಮೆಟೀರಿಯಲ್ ಪಿಕ್ ಮಾಡಿದೀವಿ. ಇದೇನೋ ಯಾವ್ದೇ ಓಲ್ಡ್ ಅಲ್ಲ ಅದು. ಚಿನ್ನಿ ಚಪ್ಪಲ್ ತೋರಿಸ್ಪ ಇಲ್ಲಿ. ಸೂಪರ್ ಚಿನ್ನಿ, ಯು ಲೈಕ್ ಇಟ್? ಮೇಲೆ ಚುಕ್ಕಿ ಕಾಣಿಸಿಲ್ಲ, ಕಾಣಿಸಿಲ್ಲ. ಇಲ್ಲಿ ನೋಡು ಚುಕ್ಕಿ, ನೋಡು ಕಾಣಿಸಿಲ್ಲ. ಚುಕ್ಕಿ ಕಾಣಿಸ್ತಾ ಇಲ್ಲ, ಚುಕ್ಕಿ ಕಾಣಿಸಿಲ್ಲ, ಕಾಣಿಸಿದೆ. ಥ್ಯಾಂಕ್ಸ್ ಹೇಳ್ದಾ? ಥ್ಯಾಂಕ್ಸ್ ಹೇಳ್ತಾ, ಥ್ಯಾಂಕ್ಸ್ ಹೇಳ. ಹಿಂಗೆ ಕಲಿತ ಆ ಸ್ವೀಟ್ ಬೇಕು, ಈ ಸ್ವೀಟ್ ಬೇಕು ಅಂತಳೆ ತಿಂದಿದ್ದಂತೂ ಇಲ್ಲ. ನಾನ್ ತಿಂತಾ ಇದ್ದೀನಿ. ಮನೆಗ್ ಬಂದಿದ್ವಿ. ಟೈಮ್ ಎಷ್ಟು ಬ್ರೋ? 12:20. ಹಾ, 9:30 ಆಗಿದೆ. ಕ್ಯಾಬಲ್ ಬಂದ್ವಿ, ಕ್ಯಾಬಲ್ ಬೇಗ ಬಂದ್ಬಿಟ್ವಿ ಗೈಸ್. ನಮ್ಮ ಮನೆ ನೋಡಿ, ಬೆಕೋಡ್ ಹೊಡಿತಾ ಇದೆ. ಬೆಕೋಡ್ ಚೋಟು ಭಯ ಇವರೇ. ಹಾಯ್ ಬೋಲು ಯೂಟ್ಯೂಬ್ ಕೋ. ಹಂಗೆ ಹಂಗೆ ವ್ಲಾಗ್ ಮಾಡೋದು ಹಿಂಗೆ ನಿಂತಾರ ನೋಡಿ ಫ್ರೆಂಡ್ಸ್. ಹಿಂಗೆ ನಮ್ಮ ಮನೇಲಿ ಹಾಕಿ ನಮ್ಮ ಮನೇಲಿ ನಮ್ಮ ಮಗು ಪಾಪ ಮಲ್ಕೊಂಬಿಟ್ಟಿದ್ದೆ ಗೈಸ್. ಬಾಪ ಬುವ ತಿಂದಿಲ್ಲ, ಹೊಟ್ಟೆ ಎಲ್ಲ ಉರಿತೈತೆ. ಮಕ ನೋಡ್ಕಾ ಅಂತ ಹೇಳಿದ್ ಈ ಜಾಗಿಟ್ ಪೀಸ್ಗಳು ನೋಡಿದ್ದೆ, ಮುಖ ಹಂಗೆ ಅಳ್ಬಿಟ್ಟದೆ. ಸೀರೆ 600 ರೂಪಾಯಿ ಅಷ್ಟೇ ಅದು. ಹೆಂಗದೆ ನೋಡ್ತೀನಿ. 650. ಚೆನ್ನಾಗಿದೆ. ಅಷ್ಟೇ ಯಾಕೆ ಸದ್ಯ.